ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಕ್ಷೇತ್ರದಲ್ಲಿ ನೀರಿಗಾಗಿ ಆಹಾಕಾರ ಉಂಟಾಗಿದೆ. ಆರು ತಿಂಗಳಿನಿಂದ ಕುಡಿಯುವ ನೀರು ಇಲ್ಲದೆ ವಾಣಿಜ್ಯ ನಗರಿ ಜನರು ಕಂಗಾಲಾಗಿದ್ದಾರೆ. ಖಾಸಗಿ ಸಂಸ್ಥೆ ಮತ್ತು ಕಂಪನಿಗೆ ಗುತ್ತಿಗೆಯನ್ನು ನೀಡಿದ್ರಿಂದ ಈ ಸಮಸ್ಯೆ ಉದ್ಭವಿಸಿದೆ. ಹುಬ್ಬಳ್ಳಿಯ ಯಾವಗಲ್ ಫ್ಲಾಟ್ ನಿವಾಸಿಗಳು ವಿಡಿಯೋ ಮಾಡಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬೆಳಗ್ಗೆಯಿಂದ 2-3 ಗಂಟೆ ಕಾಯ್ದರೂ ಸರಿಯಾಗಿ ನಲ್ಲಿ ನೀರು ಬರ್ತಾ ಇಲ್ಲ. ನೀರಿನ ಸಮಸ್ಯೆ ಬಗೆಹರಿಸುವುದಕ್ಕೆ ಒಂದು ತಿಂಗಳ ಸಮಯವನ್ನ ಕೇಳಿದ್ರು ಜಗದೀಶ್ ಶೆಟ್ಟರ್ ಅವರು. ನಂತರ ಕಂಪನಿಯನ್ನ ಬ್ಲಾಕ್ ಲಿಸ್ಟ್ ಗೆ ಸೇರಿಸುವ ಲೆಟರ್ ಕೂಡ ಬರೆದಿದ್ರು. ಮಾಜಿ ಸಿಎಂ ಕ್ಷೇತ್ರದಲ್ಲೇ ಕುಡಿಯುವ ನೀರು ನೀಡಿಲ್ಲ ಬಿಜೆಪಿ ಸರ್ಕಾರ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ದಯಮಾಡಿ ನೀವು ಬಂದು ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡಬೇಕು. ಇವರೆಲ್ಲರೂ ತಾಯಂದಿರು ದಿನ ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗೋರು, ಸ್ವಲ್ಪ ನೀರು ತುಂಬಿ ಕೆಲಸಕ್ಕೆ ಹೋಗ್ಬೇಕು ಅಂತೇಳಿ ಇದು ಪೂರ್ತಿ ಇಡೀ ದಿನ ಇದಾಗತ್ತೆ. ಸೊ ಆದ್ರಿಂದ ನಿಮ್ಗೆ ಹಳಕಳಿಂದ ಎಲ್ಲರೂ ಕೊಡ್ತೀವಿ ಓಸುತ್ತೆ. ನಮ್ಮ ರಜತ ಉಳ್ಳಾಗಡ್ಡಿ ಮಠ ಅವರು ನಮ್ಗೆಲ್ಲ ಸಾಥ್ ಕೊಟ್ಟಿದ್ರು. ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡ್ಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಈ ಸದ್ಯ ನಾವು ಯಾರ ಕಡೆ ಹೋಗ್ಬೇಕು? ದಯಮಾಡಿ ಇವರೆಲ್ಲರೂ ಗೋಳು ಕೇಳ್ರಿ. ಎಲ್ಲರೂ ಕೆಲ್ಸಕ್ಕೆ ಹೋಗೋರು. ನಾವು ಹೋರಾಟ ಮಾಡಿ ಜನರಿಗೆ ಮುತ್ತಿಗೆ ಹಾಕಿವಿ. ಸೊ ಇನ್ನೊಮ್ಮೆ ಅದು ಆ ಟೈಪ್ ಆಗ್ಬಾರ್ದಂತ. ಇನ್ನ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕ್. ಮಲ್ಲಿಕ್ ಈಗಾಗಲೇ ಸಾಕಷ್ಟು ಬಾರಿ ಮನವಿಯನ್ನ ಮಾಡಿದ್ದಾರೆ, ಜೊತೆಗೆ ಜಗದೀಶ್ ಶೆಟ್ಟರ್ ಕೂಡ ಈ ಸಮಸ್ಯೆಯನ್ನ ಬಗೆಹರಿಸುವಂತ ಭರವಸೆಯನ್ನ ಕೊಟ್ಟಿದ್ರು. ಮರ್ತ್ಬಿಟ್ರ ಹೇಗೆ ಅಂತ ಅವರು. ಖಂಡಿತ ಲೀನ ಶ್ರೀನು, ಹುಬ್ಬಳ್ಳಿಯಲ್ಲಿ ಇತ್ತೀಚೆಗೆ ಕಳೆದ ಒಂದು 6 ತಿಂಗಳಿಂದ ಕುಡಿಯುವ ನೀರಿನ ಸಮಸ್ಯೆ ದಿನೇ ದಿನೇ ಉಲ್ಬಣವಾಗ್ತಾನೆ ಹೋಗ್ತಾ ಇದೆ. ಯಾವುದೇ ರೀತಿ ಪರಿಹಾರ ಕಂಡುಕೊಳ್ಳಲಿ ಸ್ಥಳೀಯ ಶಾಸಕರಾಗಿರ್ಲಿ ಅಥವಾ ಬಿಜೆಪಿ ಸರ್ಕಾರ ಆಗಿರ್ಲಿ ವಿಫಲವಾಗಿದೆ ಅಂತಾನೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದ್ ಕಡೆ ಜಗದೀಶ್ ಶೆಟ್ಟರ್ ಅವರು ಹೇಳ್ತಾರೆ ಇದು L&T ಕಂಪನಿಯ ನೀರು ಸರಬರಾಜು ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ, ಈ ಕಂಪನಿಯನ್ನ ಬ್ಲಾಕ್ ಲಿಸ್ಟ್ ಗೆ ಸೇರಿಸಬೇಕು, ಇವರು ಸಮರ್ಪಕವಾಗಿ ಕುಡಿಯೋ ನೀರು ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಮತ್ತೊಂದ್ ಕಡೆ ಅದೇ ಸರ್ಕಾರದ ಸಚಿವರಾಗಿರ್ತಕ್ಕಂತ ಭೈರತಿ ಸುರೇಶ್ ಅವರು ಕೇವಲ 1 ವಾರದ ಗಡುವನ್ನ ಕೇಳಿದ್ರು. ಈ 1 ವಾರದ ಗಡುವು ಮುಗಿದು ಈಗ 1.5 ತಿಂಗಳಾದ್ರೂ ಕೂಡ ಯಾರೂ ಕೂಡ ತಿರುಗಿ ನೋಡ್ತಾ ಇಲ್ಲ. ಅದೇ ರೀತಿಯಾಗಿ ಹುಬ್ಬಳ್ಳಿಯ ಸೆಂಟ್ರಲ್ ಕ್ಷೇತ್ರದ ಒಂದು 5-6 ಬಡಾವಣೆಗಳಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿದೆ. ಮತ್ತು ಅದೇ ರೀತಿ ಹುಬ್ಬಳ್ಳಿ ಮತ್ತು ಧಾರವಾಡದ ಎಲ್ಲ ಬಡಾವಣೆಗಳಲ್ಲಿ ಕೂಡ ಕುಡಿಯುವ ನೀರಿನ ಸಮಸ್ಯೆ ದಿನೇ ದಿನೇ ಹೆಚ್ಚಾಗ್ತಾನೆ ಹೋಗ್ತದೆ. ಇದಕ್ಕೆ ಪರಿಹಾರ ಕಂಡುಕೊಳ್ಳುವಲ್ಲಿ ಪಾಲಿಕೆ ಆಗಿರ್ಬೋದು ಅಥವಾ ಸರ್ಕಾರವಾಗಿದ್ದರು ಇದುವರೆಗೂ ವಿಫಲನೇ ಆಗಿದೆ. ಥ್ಯಾಂಕ್ ಯು ಮಲ್ಲಿಕ್. ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡ್ಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.